हेलो स्नेहितरे, एल्लरिगू अरोमा इंग्रेडिएंट यूट्यूब चैनल गे स्वागत सुस्वागत। नानु सरिता। स्नेहितरे, नीवु मोदलने बारी अरोमा इंग्रेडिएंट यूट्यूब चैनल नोड़ता इद्दरे दयविट्टु चैनल सब्सक्राइब माड़ी। सो इवत्तिन वीडियो दल्ली नानु निमगे पप्पाय मत्तु मोट्टे हाकि पल्य हेग माडोदु अंत तिळिसिकोड्तीनि। हागादरे ಪಪ್ಪಾಯ ಮತ್ತು ಮೊಟ್ಟೆ ಪಲ್ಯ ತಯಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ. ಅರ್ಧ ಪಪ್ಪಾಯ ಇದರಲ್ಲಿ ಈ ಥರ ತುರಿದಿಟ್ಟುಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ ಈ ಥರ ಸಣ್ಣಗೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಒಂದು ಅರ್ಧ ಪಟ್ಲಷ್ಟು ಕಾಯಿತುರಿ, ಮೂರು ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಐದು ಹಸಿರು ಮೆಣಸಿನಕಾಯಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಒಂದು ಟೀಸ್ಪೂನ್ ಸಾಸಿವೆ, ಟೇಸ್ಟಿಗೆ ತಕ್ಕಂತೆ ಉಪ್ಪು, ಎರಡು ಮೊಟ್ಟೆ ಹೊಡೆದಿಟ್ಟುಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಪಪ್ಪಾಯ ಮತ್ತು ಮೊಟ್ಟೆ ಪಲ್ಯ ಮಾಡೋ ವಿಧಾನ ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ಮೇಲೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಮೇಲೆ ಒಂದು ಸ್ಪೂನ್ ಸಾಸಿವೆ ಇದಕ್ಕೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಐದು ಹಸಿರು ಮೆಣಸಿನಕಾಯಿ, ಚೆನ್ನಾಗಿ ಆಡಿಸ್ಕೊಳ್ಳಿ. ಒಂದು ಸ್ಪೂನ್ ಕಡಲೆಬೇಳೆ, ಅರ್ಧ ಗಂಟೆ ನೆನೆಸಿಟ್ಟುಕೊಂಡಿರೋದಿದು, ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಕಾ ಬಾಡುತ್ತೆ. ಎರಡು ಹೊಡೆದಿಟ್ಟಿರುವ ಮೊಟ್ಟೆಗೆ ಒಂದು ಚೂರು ಉಪ್ಪು ಹಾಕಿ ಕಲಸ್ಕೊಳ್ಳೋಣ. ಈರುಳ್ಳಿ ಬಾಡಿದ ಮೇಲೆ ತುರಿದಿಟ್ಟುಕೊಂಡಿರುವ ಪಪ್ಪಾಯ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ನೀರು ಹಾಕುವ ಅವಶ್ಯಕತೆ ಇಲ್ಲ, ಹಾಗೆ ಬಡಿಸ್ಕೊಳ್ಬೇಕಾಗುತ್ತೆ. ಟೇಸ್ಟ್ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಈಗ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಮುಚ್ಚಿರೋಣ. ಈಗ ಎರಡು ನಿಮಿಷ ಆಗಿದೆ, ತೆಗೆದು ನೋಡೋಣ. ಇಷ್ಟು ಆದರೆ ಸಾಕು. ಈಗ ಹೊಡೆದಿಟ್ಟಿರುವ ಮೊಟ್ಟೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯ್ತುರಿ ಹಾಕ್ಕೊಳ್ಳೋಣ. ನೋಡಿ, ಪಪ್ಪಾಯ ಮತ್ತು ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಪಪ್ಪಾಯ ಮತ್ತು ಮೊಟ್ಟೆ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ. ನಮ್ಮ ಈ ವಿಶಿಷ್ಟವಾದಂಥ ರೆಸಿಪಿ ವಿಡಿಯೋಸ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಪ್ರತಿ ವಾರ ಬಗೆ ಬಗೆಯಾದಂಥ ಹಾಗೂ ರುಚಿಕರವಾದ ರೆಸಿಪಿ ವಿಡಿಯೋಸ್ ನಮ್ಮ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀವಿ. ಸೊ ನೀವೇನಾದರೂ ಅರೋಮಾ ಇಂಗ್ರೀಡಿಯಂಟ್ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಮಾಡಿರುವ ಬೇರೆ ರೆಸಿಪಿ ವಿಡಿಯೋಸ್ ನೋಡಬೇಕಾದಂದರೆ
ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ರೆಸಿಪಿಯ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.